ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಗಂಟೆ ಈಗ ಏಳು ಗಂಟೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಈಗ ನಾನು ಅಪ್ ಆಗಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಕಾಫಿ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಈಗ ಬಟ್ಟೆನೂ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ನಾನು ಫ್ರೆಂಡ್ಸ್ ನಿನ್ನೆ ಮಾಡಿದಂತಹ ಪಾಯಸ ರಾತ್ರಿ ಮಾಡಿದ್ದು ಅದನ್ನೆಲ್ಲ ಬಿಸಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಾಂಬಾರನ್ನ ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಕಾಲಿಫ್ಲವರ್ ಬಂದಿತ್ತು ನನ್ನ ಹಸ್ಬೆಂಡು ತೊಗೊಂಡಿದ್ರು ಅದನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ ವಾಶ್ ಮಾಡಿ ನಾನೀಗ ಕಾಫಿ ಕುಡಿತಾ ಇದ್ದೀನಿ ಹತ್ತು ರೂಪಾಯಿ ಒಂದು ಎರಡು ಎರಡು ತೊಗೊಂಡಿದ್ರು ಇಪ್ಪತ್ತು ರೂಪಾಯಿ ಕೊಟ್ಟು ನೋಡಿ ಇಷ್ಟಿಷ್ಟಿದೆ ಫ್ರೆಂಡ್ಸ್ ನೋಡ್ಬೋದು ಇಷ್ಟು ಸಿಕ್ಕಿದೆ ಕಾಲಿಫ್ಲವರು ಹಾಗೆಯೇ ಈರುಳ್ಳಿ ಕ್ಯಾರೆಟು ಬೀನ್ಸ್ ಎಲ್ಲ ನನ್ನ ಹಸ್ಬೆಂಡ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ ಸೊ ಪಲಾವ್ನ ಸುಮಾರು ಸರ್ತಿ ತೋರಿಸಿರೋದ್ರಿಂದ ನಾನು ಇವತ್ತೇನು ತೋರಿಸೋಕ್ಕೆ ಹೋಗಲ್ಲ ಹಾಗೆ ಆಲ್ರೆಡಿ ಒಗ್ಗರಣೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಈಗ ಕುದಿಲಿಕ್ಕೆ ಇಟ್ಟಿದ್ದಾರೆ ಇವತ್ತು ಕ್ಯಾರೆಟು ಬೀನ್ಸು ಮತ್ತು ಅದ್ರ ಜೊತೆಗೆ ಏನು ಹೂಕೋಸ್ ತಗೊಂಡಿದ್ದೆ ನೋಡಿ ಅದನ್ನು ಒಂದೆರಡು ಹಾಕಿದ್ದಾರೆ ಫುಲ್ ಹಾಕಿಲ್ಲ ಒಂದೆರಡು ಮಾತ್ರ ಹಾಕಿದ್ದಾರೆ ಇದು ಕುದ್ದ ನಂತರ ಅಕ್ಕಿ ಹಾಕ್ತಾರೆ ಫ್ರೆಂಡ್ಸ್ ಈಗ ಅಕ್ಕಿ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಸೂಪರಾಗಿ ಅಂತೂ ರೆಡಿ ಆಯಿತು ಅದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದ್ದಾರೆ ಹಾಗೆ ಪಾಯಸ ಕೂಡ ತಿಂತಾ ರಾತ್ರಿದು ಬಿಸಿ ಮಾಡಿಬಿಟ್ಟು ಮೇಡಮ್ ಹೇಗಿದೆ ಈ ಕಡೆ ತಿರುಗಿ ಹೇಳಿ ನಾನು ಮಾಡೋದು ಚೆನ್ನಾಗಿರುತ್ತೆ ಪಪ್ಪ ಮಾಡೋದು ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಏ ಕರೆಕ್ಟಾಗಿ ಹೇಳಿ ಸುಳ್ಳು ಹೇಳಬೇಡ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಗಂಟೆ ಈಗ ಒಂಬತ್ತುವರೆ ಆಯಿತು ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಕಾಫಿ ಕುಡಿತಾ ಇದ್ದೀನಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ಗಂಟೆ ಈಗ ಆರು ಮುಕ್ಕಾಲಾಯಿತು ನೋಡ್ತಾ ಇದ್ದೀರಲ್ಲ ಬೆಳಕಿಷ್ಟಿದೆ ಹೊರಗಡೆ ಯಾರ ಮನೆಯಲ್ಲೂ ಕರೆಂಟ್ ಇಲ್ಲ ತನು ಮೊಬೈಲ್ ಟಾರ್ಚ್ ಇಟ್ಕೊಂಡು ಮುಖ ತೊಳೀತಾ ಇದ್ದಾಳೆ ಮಧ್ಯಾಹ್ನ ಇಂದ ಹೋಗಿರೋದು ಮಧ್ಯಾಹ್ನ ಸುಮಾರು ಒಂದು ಮುಕ್ಕಾಲು ಎರಡು ಗಂಟೆಗೆ ಹೋಗಿದ್ದು ಕರೆಂಟ್ ಎರಡು ಗಂಟೆಯಿಂದ ಕರೆಂಟ್ ಇಲ್ಲ ಕಾಫಿನಾ ಕುಡಿಬಾ ಮುಖ ವರುಸ್ಕೋ ಬರಕ್ಕೆ ಚಿನ್ನಿ ಫಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತিনা ಇಲ್ಲವೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಕರೆಂಟ್ ಬಂದಿಲ್ಲ ಕರೆಂಟ್ ಬಂದ್ರೆ ಮಾತ್ರ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಲೈಟ್ಸ್ ತೋರ್ಸ್ತೀನಿ ಒಂಬತ್ತು ಗಂಟೆ ಆಗಿದೆ ಈಗ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತಾನು ಅದೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾಳೆ ಕರೆಂಟ್ ಇಲ್ಲ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಕರೆಂಟ್ ಹೋಗಿದ್ದು ಮಧ್ಯಾಹ್ನ ನಾನು ವಿಡಿಯೋ ಎಡಿಟಿಂಗ್ ಕೆಲಸದಲ್ಲಿ ಬಿಸಿ ಇದ್ದೆ ಮಧ್ಯಾಹ್ನ ನಾನು ಯಾವುದೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕರೆಂಟ್ ಬರುತ್ತೆ 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 ಅಂತ ನೋಡ್ತಾನೇ ಇದ್ದೀವಿ ಸಂಜೆಯಿಂದ ಹೀಗೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಫೋನ್ಗಳನ್ನ ನೋಡ್ತಾ ಇದ್ವಿ ಅಷ್ಟೇ ಅದು ಇದು ವೀಡಿಯೋಸ್ಗಳನ್ನ ನೋಡ್ತಾ ಇದ್ವಿ ನಾನು ಕಮೆಂಟ್ಸಿಗೆ ಇಷ್ಟ ತನಕ ರಿಪ್ಲೈ ಇದ್ದೆ ಆಮೇಲೆ ನನಗೆ ಮಧ್ಯಾಹ್ನ ಫೋನು ವೀಡಿಯೋ ಅಪ್ಲೋಡ್ ಆದಮೇಲೆ ಸ್ವಿಚ್ ಆಫ್ ಆಯಿತು ಆಮೇಲೆ ನನ್ನ ಹಸ್ಬೆಂಡು ಆರು ಗಂಟೆಗೆ ಕಾರಲ್ಲಿ ಹೋಗ್ಬಿಟ್ಟು ಫೋನ್ನ ಚಾರ್ಜಿಗೆ ಹಾಕೊಂಡ್ಬಂದರು ಜಸ್ಟ್ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಚಾರ್ಜ್ ಆಗಿದೆ ಫೋನು ಅದಾದ ಮೇಲೆ ಸುಮ್ಮನೆ ಮಲ್ಕೊಂಡು ಕೂತ್ಕೊಂಡೆ ಟೈಮ್ ಟೈಮ್ ಪಾಸ್ ಮಾಡಿದ್ವಿ ಸಾಂಬಾರು ನೆನ್ನೆ ಮಾಡಿದ್ದೆ ಹೀರೆಕಾಯಿ ಸಾಂಬಾರು ಅದೇ ಇದೆ ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡು ಪುಲಾವ್ ಮಾಡಿದರು ಸೊ ಅದೇ ಪುಲಾವನ್ನ ಮಧ್ಯಾಹ್ನನೂ ತಿಂದ್ವಿ ಸ್ವಲ್ಪ ನೆನ್ನೆದೇ ಪಾಯಸ ಇತ್ತು ನೋಡಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಖಾಲಿ ಮಾಡಿದ್ವಿ ಮಧ್ಯಾಹ್ನಕ್ಕೆ ಅದಾದಮೇಲೆ ಮತ್ತೆ ಈವ್ನಿಂಗ್ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಸುಮ್ಮನೆ ಈ ಕಾಟು ಬೆಲೆಯಿಂದ ಎದ್ದೇ ಇಲ್ಲ ನೋಡಿ ಇಲ್ಲೇ ಕೂತ್ಕೊಂಡಿದ್ದೀವಿ ಆವಾಗಿಂದ ಅದು ಇದು ವೀಡಿಯೋಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಹಾಗೆ ಅಲ್ಲಿ ನೋಡಿ ಕ್ಯಾಂಡಲ್ ಹಚ್ಚಿದ್ದೀನಿ ಅಷ್ಟು ಕ್ಯಾಂಡಲ್ ಇದೆ ಫೋನ್ ಯಾವ ಫೋನಲ್ಲೂ ಚಾರ್ಜ್ ಇಲ್ಲ ಇದೊಂದು ಫೋನಲ್ಲಿ ನನ್ನ ಹಸ್ಬೆಂಡ್ ಚಾರ್ಜಿಗೆ ಹಾಕೋ ಬಂದರು ಇವಾಗ ಇನ್ನೊಂದು ಫೋನ್ ತೊಗೊಂಡೋಗಿ ಕಾರಲ್ಲಿ ಚಾರ್ಜಿಗೆ ಹಾಕಿದ್ದಾರೆ ಹಾಗೆಯೇ ಎಗ್ಗುರ್ಜಿ ಮಾಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅಮ್ಮ ಮನೆ ಹತ್ರ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಬಂದ ಮೇಲೆ ಎಗ್ಗುರ್ಜಿ ಮಾಡ್ತೀವಿ ರೈಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ಸೊ ಇದೆ ಒಳಗಡೆ ಎಲ್ಲ ಅಲ್ಲೊಂದು ಚಿಕ್ಕ ಕ್ಯಾಂಡಲ್ ಹಚ್ಕೊಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಲೂನ್ ತಂದು ಸುಮಾರು ಒಂದು ಟೂ ಟೂ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು ಇನ್ನೂ ಕೂಡ ಬ್ಯಾಟ್ರಿ ಇದೆ ಅದು ನನ್ನ ತನು ಅವಾಗವಾಗ ಆನ್ ಮಾಡ್ತಾ ಇರ್ತಾಳೆ ಆಫ್ ಮಾಡ್ತಾ ಇರ್ತಾಳೆ ಇದು ಕಮ್ಮಿ ಈವ್ನಿಂಗಿಂದನೂ ಆಟ ಆಡ್ತಾ ಇದ್ದಾಳೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಕೂಡ ಅದು ಉರಿತಾನೇ ಇದೆ ಫ್ರೆಂಡ್ಸ್ ಈಗ ನನ್ನ ಹಸ್ಬೆಂಡು ಎಗ್ಗುರ್ಜಿ ಮಾಡ್ತಾ ಇದ್ದಾರೆ ರೆಸಿಪಿನ ತೋರಿಸಲ್ಲ ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹಾಗೆ ನೋಡಿ ಹೀರೆಕಾಯಿ ಸಾಂಬಾರು ಇಷ್ಟು ಉಳಿದಿದೆ ಮೊಟ್ಟೆನ ಒಂದು ಆರು ಮೊಟ್ಟೆ ತೊಗೊಂಡ್ಬಂದಿದ್ದಾರೆ ನನ್ನ ಹಸ್ಬೆಂಡು

ಫ್ರೆಂಡ್ಸ್ ಕತ್ತಲೇ ಆಗಿ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಬಿಟ್ಟು ನಮ್ಮ ತಾನು ಚಾರ್ಜ್ ಮಾಡ್ತಾ ಇದ್ದಾಳೆ ಈರುಳ್ಳಿಯಲ್ಲಿ ಎಲ್ಲವ ಎಲ್ಲವ ಚಾರ್ಜ್ ಆಯಿತು ಹಾಂ ಎಲ್ಲ ಆಯಿತು ಚಾರ್ಜ್ ಹಂಗ ಚಾರ್ಜ್ ಆಗೋದಾಗಿದ್ರೆ ಏನಕ್ಕೆ ಚಿನ್ನಿ ಅವ್ರು ಸುಮ್ ಸುಮ್ಮನೆ ತೋರಿಸ್ತಾರೆ ಚಿನ್ನಿ ಫ್ರೆಂಡ್ಸ್ ಹೆಗ್ಗುರ್ಜಿ ರೆಡಿ ಆಯಿತು ಈರುಳ್ಳಿ ಹಸಿರು ಮೆಣಸಿ ಹಾಗೆ ಸ್ವಲ್ಪ ಟೊಮೆಟೊ ಮೊಟ್ಟೆ ಹಾಗೆ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಇವತ್ತು ನಮ್ಮ ಮನೆ ಕ್ಯಾಂಡಲ್ ಲೈಟ್ ಡಿನ್ನರ್ ನಡೀತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಮೊಸರು ಇದೆ ಸಾಂಬಾರ್ ಜೊತೆ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದೆ ಇವತ್ತು ನಮ್ಮ ಅತ್ತೆಗೆ ಅನ್ನ ಬೇಕಂತ ಮಾಡಿದೆ ಅವ್ರಿಗೆ ಅನ್ನ ಬೇಡ ಮುದ್ದೆ ಮಾಡ್ಕೊಂಡಿದ್ದೀನಿ ಅಂದರು ಹಂಗಾಗಿ ಅನ್ನ ಉಳೀತು ಹಾಗೆ ಎಗ್ಗುರ್ಜಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ಬುಧವಾರ ಬೆಳಗ್ಗೆ ಎಂಟುವರೆ ಆಗಿದೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ನಿನ್ನೆ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗಿದ್ದರಿಂದ ಬ್ಲಾಗ್ನ ನಾನು ಎಂಡ್ ಮಾಡಲಿಲ್ಲ ಸೊ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡಿ ಸಾಧ್ಯ ಆದರೆ ಇವತ್ತು ಮಧ್ಯಾಹ್ನನೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ರವಾ ರೊಟ್ಟಿ ಆ ರವಾ ರೊಟ್ಟಿಗೆ ನಾನಿಲ್ಲಿ ರವಾ ತೊಗೊಂಡಿದ್ದೀನಿ ನೋಡ್ಬೋದು ರವೆ ತುಂಬ ಸಣ್ಣ ರವೆ ಇರಲಿಲ್ಲ ಸ್ವಲ್ಪ ಮೀಡಿಯಂ ರವೆ ಥರ ಇದೆ ಅಂದರೆ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಆ ರೀತಿಯಾಗಿದೆ ಬನ್ಸಿ ರವೆ ಅಲ್ಲ ಇದು ಸಣ್ಣ ರವೆ ತೊಗೊಳ್ಳಿ ಚೆನ್ನಾಗಾಗುತ್ತೆ ಹಾಗೆ ಫ್ರೆಂಡ್ಸ್ ರೈಸ್ ಬೇರೆ ಸ್ವಲ್ಪ ಇತ್ತು ಹಾಗಾಗಿ ಇಷ್ಟು ರೈಸ್ ಇದೆ ಇಷ್ಟು ರೈಸಿಗೆ ನಾನು ವಾಂಗಿ ಮಾಡೋಣ ಅಂತೇಳಿ ಎರಡು ಬದನೆಕಾಯಿ ಇತ್ತು ಹಂಗಾಗಿ ಬದನೆಕಾಯಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ವಾಂಗಿ ಸ್ವಲ್ಪ ಮಸಾಲಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರವೆ ರೊಟ್ಟಿಗೆ ನಾನು ಕಾಂಬಿನೇಷನಲ್ಲಿ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ರವಾ ರೊಟ್ಟಿನ ಕಲಸಿ ಇಟ್ಬಿಡ್ತೀನಿ ಅದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಅಷ್ಟರಲ್ಲಿ ನಾನು ರವಾ ರೊಟ್ಟಿ ಕಲಿಸಾದ ಮೇಲೆ ಮತ್ತು ಚಟ್ನಿ ವಾಂಗಿ ಭಾತ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಚಟ್ನಿ ಮಾಡ್ತೀನಿ ಓಕೆ ಕಲಿಸ್ಬಿಡೋಣ ಬನ್ನಿ ಫ್ರೆಂಡ್ಸ್ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ರವೆ ಕಲ್ಸೋದಕ್ಕೆ ಈಗ ಇಲ್ಲಿ ಕಾಲು ಕೆ ಜಿ ಇದೆ ರವೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಇದು ತುರ್ದು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ ಸಾರಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಐದಾರು ಎಲೆ ಕರಿಬೇವನು ಹಾಕ್ಕೊತಾ ಇದ್ದೀನಿ ಹಾಗೆ ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಹಸಿರು ಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಹಸಿರು ಮೆಣಸಿ ಹಾಕ್ತಾ ಇಲ್ಲ ಇದಕ್ಕೆ ನಾನು ಖಾರ ಖಾರವಾಗಿ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ ಹಾಗಾಗಿ ಹಸಿರು ಮೆಣಸಿಕಾಯಿ ಇದಕ್ಕೆ ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೆಂಡ್ಸ್ ಈಗ ನಾನು ಕಲಿಸ್ತಾ ಇದ್ದೀನಿ ಈಗ ಈಗ ಸ್ವಲ್ಪ ನೋಡ್ಕೊಂಬಿಟ್ಟು ಕಲಿಸ್ಕೊಳ್ಳಿ ರೊಟ್ಟಿ ಹಿಟ್ಟನ್ನು ಅದಕ್ಕೆಲ್ಲ ಕಲಿಸ್ಬೇಡಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ಇಷ್ಟು ಇನ್ನೂ ಸ್ವಲ್ಪ ನೀರು ಹಾಕಿಡ್ತೀನಿ ಇದು ಹರಳುಕೊಳ್ಳುತ್ತೆ ಅಂದರೆ ರವೆ ಸ್ವಲ್ಪ ಹರಳುಕೊಳ್ಳುತ್ತೆ ಆವಾಗ ಅದು ಗಟ್ಟಿಯಾಗಿ ಕರೆಕ್ಟ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ನಾನು ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬಾಣಲೆಯಲ್ಲಿ ಎಣ್ಣೆ ಹಾಕಿಕ್ಕಿದ್ದೀನಿ ಮೂರು ಟೇಬಲ್ ಸ್ಪೂನು ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಹಾಕಿದರೆ ಹಾಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಮೂರು ಹಸಿರು ಮೆಣಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಹತ್ತು ಹದಿನೈದು ಎಲೆ ಅಷ್ಟು ಕರ್ಬೇವಾಗ್ತಾಯಿದ್ದೀನಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ಫ್ರೈ ಆಯ್ತು ಈಗ ಈಗ ನಾನು ಬದನೇಕಾಯಿ ಎರಡು ತೊಗೊಂಡಿದ್ದೆ ಫ್ರೆಂಡ್ಸ್ ಉದ್ದದ ಬದನೆಕಾಯಿ ಎ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ನಾನು ಅದನ್ನು ಈ ಒಗ್ಗರಣೆಯಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ನಾನು ಮುಚ್ಚಿ ಸ್ವಲ್ಪ ಉಪ್ಪಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪಾಕೋದ್ರಿಂದ ಬೇಗ ಬೇಯುತ್ತೆ ಅಂತಷ್ಟೇ ಹಾಗೆ ರುಚಿ ಚೆನ್ನಾಗಿ ಹಿಡಿಯುತ್ತೆ ಬದನೆಕಾಯಿಗೆಲ್ಲ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಫ್ರೆಂಡ್ಸ್ ಇದನ್ನು ನಾನು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಸೀದೋಗ ತನಕ ಬಿಡಬಾರ್ದು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಸೊ ನೋಡ್ಬೋದು ಎಲ್ಲ ಸ್ವಲ್ಪ ಚೆನ್ನಾಗಿ ಕಂದಿದೆ ಬದನೆಕಾಯಿ ಮತ್ತು ಇದನ್ನು ನಾನು ಫ್ರೈ ಮಾಡಿಕೊಂಡು ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ ನಿಮಗೆ ಟೊಮೆಟೊ ಬೇಡ ಅನ್ಸಿದ್ರೆ ನೀವು ಹುಣ್ಸೆಹಣ್ಣು ಸೇರಿಸ್ಕೋಬೋದು ನಾನು ಇದಕ್ಕೆ ಹುಣ್ಸೆಹಣ್ಣು ಸೇರಿಸಲ್ಲ ಬರೀ ಟೊಮೆಟೊನೇ ಹಾಕಿ ಮಾಡ್ತೀನಿ ನಾನು ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಟೊಮೆಟೊ ಬೇಡ ಅನ್ಸಿದ್ರೆ ಫ್ರೆಂಡ್ಸ್ ನೀವು ಹುಣಸೆಹಣ್ಣನ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಈಗ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಐ ಫ್ಲೇಮ್ ಇಟ್ಕೊಬಿಟ್ರೆ ಸೀದೋಗುತ್ತೆ ಫ್ರೆಂಡ್ಸ್ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ ಒಂದು ನಿಮಿಷ ಅಷ್ಟು ಇದನ್ನು ಬೇಯಿಸ್ತೀನಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಚೆನ್ನಾಗಿ ಕಂದಬೇಕು ನೋಡ್ಬೋದು ಟೊಮೆಟೊ ಬದನೆಕಾಯಿ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಕಲ್ಲರ್ಗೆ ಹಾಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸೀದೋಗ್ಬಾರ್ದು ಅಂತಷ್ಟೇ ಸ್ವಲ್ಪ ಗೊಜ್ಜು ಕನ್ಸಿಸ್ಟೆನ್ಸಿ ಬರಲಿ ಅಂತ ನೀವು ನೀರು ಬೇಕಿದ್ರೆ ಹಾಕ್ಕೊಬೋದು ಇಲ್ಲ ಎಣ್ಣೆನೇ ಜಾಸ್ತಿ ಹಾಕ್ಕೊಬೋದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಆಲ್ರೆಡಿ ಬದನೆಕಾಯಿ ಬೇಯುವಾಗಲೇ ಉಪ್ಪು ಹಾಕಿದ್ದೆ ನೋಡ್ಕೊಂಬಿಟ್ಟು ಉಪ್ಪು ಹಾಕೋಬೇಕಾಗುತ್ತೆ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಟಿ ಆರ್ದು ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೆ ಅದನ್ನು ಅರ್ಧ ಭಾಗದಷ್ಟು ಹಾಕ್ತಾಯಿದ್ದೀನಿ ಅರ್ಧ ಭಾಗ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಇದು ಕಡಿಮೆ ಆಯಿತು ಅಂದರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಹಾಗೆ ಅನ್ನ ಹಾಕ್ತಾ ಇದ್ದೀನಿ ನೀವು ಅನ್ನ ಹಾಕೊಳ್ಳೋದಾದ್ರೆ ಉಡು ಉಡಿಯಾಗಿದ್ದರೆ ಅನ್ನ ಚೆನ್ನಾಗತ್ತೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹೈ ಫ್ಲೇಮ್ ಇಟ್ಕೊಂಡು ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ತಿನ್ಕೋಬೋದಷ್ಟೇ ವಾಂಗಿ ಅಂತೂ ರೆಡಿ ಆಯಿತು ನಾನು ಸಿಂಪಲ್ಲಾಗಿ ಇದೇ ರೀತಿ ಮಾಡೋದು ನಾನೀಗ ರವೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಈಗ ನಾನು ಪ್ಯಾನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಒಂದು ಹತ್ತು ದಿನ ಕಾಳಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಒಣ ಸ್ವಲ್ಪ ಫ್ರೈ ಮಾಡಿಕೊಂಡು ಒಣಮೆಣ್ಸಿಕಾಯಿನ ಒಂದು ಆರು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಚಟ್ನಿಗೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಎಸ್ಲಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ಚೆನ್ನಾಗಿ ರೀತಿಯಾಗಿ ಫ್ರೈ ಆಗಬೇಕಿದು ಸೊ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾನು ಜಾರ್ಗೆ ಶಿಫ್ಟ್ ಮಾಡ್ಕೊತೀನಿ ತಣ್ಣ ಆದಮೇಲೆ ಸೊ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಗೋಲಿಗಾತ್ರ ಹುಣ್ಸೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊತೀನಿ ನೋಡ್ಬೋದು ಚಟ್ನಿ ಅಂತ ರೆಡಿ ಆಯಿತು ಇದಕ್ಕೀಗ ಒಗ್ಗರಣೆ ಕೊಟ್ಕೋತೀನಿ ಫ್ರೆಂಡ್ಸ್ ಆಗಲೇ ನಾನು ಫ್ರೈ ಮಾಡಿದ್ನಲ್ಲ ಅದೇ ಬಾಣಲೆಯಲ್ಲಿ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಕರಿಬೇವು ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಮೂರೆಲೆ ಕಟ್ ಮಾಡಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿನ ನಾನು ಕುಟ್ಬಿಟ್ಟು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಾಗುತ್ತೆ ಒಗ್ಗರಣೆಗೆ ಹಾಗಾಗಿ ನೀವು ಬೇಕಿದ್ರೆ ಚಟ್ನಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಿದ್ರೆ ಚಟ್ನಿಯೆಲ್ಲ ಹಾಕೊಂಡು ರುಬ್ಕೊಬೋದು ಅಥವಾ ಈ ರೀತಿ ಬೆಳ್ಳುಳ್ಳಿನ ಕುಟ್ಕೊಂಬಿಟ್ಟು ಈ ರೀತಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಅನಿಸುತ್ತೆ ಬೆಳ್ಳುಳ್ಳಿ ಫ್ಲೇವರೆಲ್ಲ ಒಗ್ಗರಣೆ ಈಗ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಪರಾಗಿ ಈಗ ಚಟ್ನಿ ಅಂತೂ ರೆಡಿ ಆಯಿತು ಹುಳಿ ಹುಳಿ ಖಾರ ಖಾರ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಚೆನ್ನಾಗಿ ಈಗ ರವೆ ಎಲ್ಲ ನೀಟಾಗಿ ಹರಳ್ಕೊಂಡಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಈಗ ನಾನು ತವಾ ಇಟ್ಕೊಂಡು ಇದರಲ್ಲಿ ಎಣ್ಣೆ ಸವರ್ತಾಯಿದ್ದೀನಿ ನೀವು ಬೆಣ್ಣೆ ಇದ್ದರೆ ಸವರಿ ಫ್ರೆಂಡ್ಸ್ ತುಂಬ ರುಚಿ ಕೊಡುತ್ತೆ ಬೆಣ್ಣೆ ಹಾಕಿ ಮಾಡಿದ್ರೆ ರವಾ ರೊಟ್ಟಿನ ತುಪ್ಪ ಹಾಕಿದರೂ ಚೆನ್ನಾಗುತ್ತೆ ಅದರ ಬೆಣ್ಣೆ ಹಾಕಿ ಮಾಡಿದ್ರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ರೀತಿ ನಾನು ತವಾದ ಮೇಲೇ ತಟ್ಕೋತೀನಿ ಒಂದು ಸ್ವಲ್ಪ ತೆಳುವಾಗಿ ನೋಡಿಕೊಂಡು ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ ಸ್ವಲ್ಪ ಅದ್ರ ಮೇಲೆ ಮತ್ತೆ ಎಣ್ಣೆನ ಅಪ್ಲೈ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಸುಮಾರು ಒಂದು ಒಂದೂವರೆ ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಅದಾದ ನಂತರ ಫ್ರೆಂಡ್ಸ್ ಈಗ ಮತ್ತೆ ನಾನು ಹಾಕ್ತಾ ಇದ್ದೀನಿ ತಿರ್ಗ್ಸ್ ಹಾಕ್ಬಿಟ್ಟು ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ರವ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಬೇಯಬೇಕು ಇದು ಸ್ವಲ್ಪ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಮತ್ತು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಾನು ರೊಟ್ಟಿನ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈ ರೀತಿ ತೊಗೊಂಬಿಟ್ಟು ಹಿಟ್ಟನ್ನ ಈ ರೀತಿ ತಟ್ಕೋಬೇಕು ನಿಮಗೆ ಆ ಕಡೆ ಈ ಕಡೆ ಎಲ್ಲ ಓಪನ್ ಆಗಿದೆ ಅಂತ ಚಿಂತೆ ಮಾಡಬೇಡಿ ಇನ್ನೊಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟಿ ಬೇಕಿದ್ರೆ ನೀವು ಈ ರೀತಿ ಎಲ್ಲ ಕ್ಲೋಸ್ ಮಾಡ್ಬೋದು ಸೊ ನೋಡ್ಬೋದು ಈ ರೀತಿ ತಟ್ಕೊಂಡಿದ್ದೀನಿ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ರವೆ ರೊಟ್ಟಿ ಅಂತೂ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಹಾಗೆ ಫ್ರೆಂಡ್ಸ್ ಈಗ ತನಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ ವಾಂಗಿ ಹಾಗೆ ರವೆ ರೊಟ್ಟಿ ಚಟ್ನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ಚೆನ್ನಾಗಿದೆ ರವ ರೊಟ್ಟಿ ಮತ್ತು ಚಟ್ನಿ ಒಳ್ಳೆ ಕಾಂಬಿನೇಷನು ನೀವು ಕೂಡ ಟ್ರೈ ಮಾಡಿ ಅನ್ನಕ್ಕೂ ಸಖತ್ತಾಗಿರುತ್ತೆ ಈರುಳ್ಳಿ ಚಟ್ನಿ ಹಾಗೆ ಫ್ರೆಂಡ್ಸ್ ಇವತ್ತು ಇವತ್ತಿಂದ ತನುಗೆ ಆನ್ಲೈನ್ ಕ್ಲಾಸ್ ಇದೆ ಈಗ ಒಂಬತ್ತು ನಲ್ವತ್ತೈದರಿಂದ ಅಸೆಂಬ್ಲಿ ಶುರುವಾಗುತ್ತೆ ಆವಾಗಿಂದ ಮತ್ತು ಹನ್ನೊಂದು ಗಂಟೆಗೆ ಒಂದು ಕ್ಲಾಸ್ ಇದೆ ಎರಡು ಕ್ಲಾಸ್ ಇದೆ ಇವತ್ತಿಂದ ಶುರು ಸೊ ಬ್ರಿಡ್ಜ್ ಕೋರ್ಸನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ ಖುಷಿ ಆಗ್ತದೆ ನಿಜ ಕ್ಲಾಸ್ ಶುರುವಾಗಿದ್ದು ಮಕ್ಕಳಿಗೆ ಮನೇಲಿ ಈಗ ತನೂ ಏನೂ ಮಾಡ್ತಾ ಇರಲಿಲ್ಲ ಓದ್ತಾನೆ ಇರಲಿಲ್ಲ ಎಷ್ಟು ಅಂದ್ರೂ ಅಷ್ಟೊಂದು ಓದ್ತಾ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಸೊ ನಾನೇನೇ ಫೋರ್ಸ್ ಮಾಡಿ ಕೂರಿಸಿದ್ರು ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಿರಲಿ ಅಂತ ನಾನು ಇಷ್ಟು ದಿನ ಆರಾಮಾಗಿರಲಿ ಅಂತಲೇ ಬಿಟ್ಟೆ ಇವಾಗಿಂದ ಕ್ಲಾಸ್ ಶುರುವಾಗ್ತಾಯಿದೆ ಇವತ್ತಿಂದ ನಾನು ಸ್ವಲ್ಪ ಅವ್ರ ಕಡೆನು ಕಾನ್ಸಂಟ್ರೇಟ್ ಮಾಡಬೇಕು ಅವಾಗ ಫೋನು ಟ್ರೈ ಪಡೆ ಎರಡು ಸೆಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಈಗ ಕ್ಲಾಸ್ ಶುರುವಾಗುತ್ತೀನಿ ಮೂರು ನಿಮಿಷದಲ್ಲಿ ಒಂದು ನಿಮಿಷನಾ ಕ್ಲಾಸ್ ಈಗ ಶುರುವಾಗುತ್ತೆ ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ವೀಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಜನ ಹಾಯ್ ಮಾಡಿ ಅಕ್ಕ ಅಂತ ಹೇಳಿದರು ಅವ್ರಿಗೆ ಹಾಯ್ ಮಾಡ್ತಾ ಇದ್ದೀನಿ ಗಂಗು ಅವರು ಹಾಯ್ ಹೇಳಿದರು ಹಾಯ್ ಅವರೇ ಹೇಗಿದ್ದೀರಾ ಹಾಗೆ ಬನಕರ ಸುವರ್ಣ ಅವರು ಹಾಯ್ ಹೇಳಿದರು ಹಾಯ್ ಸುವರ್ಣ ಅವರೇ ಹೇಗಿದ್ದೀರಾ ಹಾಗೆ ಸುರಭಿ ಕೆ ಆರ್ ಅವರು ಹಾಯ್ ಹೇಳಿದರು ಹಾಯ್ ಸುರಭಿ ಅವರೇ ಹೇಗಿದ್ದೀರಾ ಹಾಗೆ ಜ್ಯೋತಿ ಅಮ್ಮ ಅವರು ಧೃತಿಗೆ ಹಾಯ್ ಮಾಡಿ ಅಂತೇಳಿದರು ಹಾಯ್ ಜ್ಯೋತಿ ಹಾಯ್ ಧೃತಿ ಹಾಗೆ ಜೀವಿತಾ ಚಂದ್ರಶೇಖರ್ ಅವರು ಅವರ ತಾಯಿ ತಂದೆದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದರು ತುಂಬ ಖುಷಿ ಆಗ್ತದೆ ಹ್ಯಾಪಿ ಆ್ಯನಿವರ್ಸರಿ ಅಂಕಲ್ ಆ್ಯಂಡ್ ಆಂಟಿ ಯಾವಾಗಲೂ ಖುಷಿ ಖುಷಿಯಿಂದ ನಗ್ತಾ ನಗ್ತಾ ಇರಿ ಅಂತ ಹಾರ್ಟ್ಲಿ ವಿಶ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಈವ್ನಿಂಗ್ ನನ್ನ ಬ್ಲಾಗ್ನ ಶುರು ಮಾಡ್ತೀನಿ ಅದನ್ನು ನಾಳೆ ಪಬ್ಲಿಷ್ ಮಾಡ್ತೀನಿ ಸೊ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಹಾಗೆ ಗಂಟೆ ಚಿತ್ರ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಹಾಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ